ವಾಲಿ ಸುಗ್ರೀವರ ನಡುವೆ ಯುದ್ಧ ನಡೀತಿರ್ಬೇಕಾದ್ರೆ ರಾಮನಿಗೆ ಯಾರ್ಯಾರು ಅಂತ ಗೊತ್ತಾಗಲ್ಲ. ಹಾಗಾಗಿ ವಾಲಿಯನ್ನು ಸಾಯಿಸೋಕ್ಕಾಗಲ್ಲ. ವಾಲಿ ತಮ್ಮನ ಬಡಿತಿರ್ಬೇಕಾದ್ರೆ ತಮ್ಮ ಓಡೋಗಿ ಮಾತಂಗ ಪರ್ವತದಲ್ಲಿ ರಕ್ಷಣೆ ತಗೊತಾನೆ. ವಾಲಿ ಈ ಕಡೆ ಬಂದುಬಿಡ್ತಾನೆ. ರಾಮ ಈ ಸಲ ಮತ್ತೆ ಹೋಗು, ಅವನ ಆಚೆ ಕರ್ಕೊಂಬ, ಕೋಟೆಯಿಂದ ನನಗೆ ಗುರು ಸಿಗಲಿಲ್ಲ ಹಿಂದೆ, ಈ ಸಲ ಈ ಆಹಾರವನ್ನು ಹಾಕ್ಕೊಂಡೋಗು, ನನಗೆ ಗುರು ಸಿಗುತ್ತೆ ಅಂತ ಹಾರ ಹಾಕಿ ಕಳಿಸ್ತಾನೆ. ಅವನು ಮತ್ತೆ ಹೋಗಿ ಕರೆಯೋಕ್ಕಂತ ಹೊರಡ್ತಾನೆ ಯಾರು, ಸುಗ್ರೀವ. ಆದರೆ ಸುಗ್ರೀವನನ್ನು ಇತ್ತ ಒಡೆದು ಬಡಿದು ದೂರು ಕಟ್ಟಿ ವಾಪಸ್ಸು ವಾಲಿ ಕಿಷ್ಕಿಂದೆ ಹೋದಾಗ ತನ್ನ ಹೆಂಡತಿ ತಾರೆ ಅವನನ್ನು ಆಹ್ವಾನಿಸಿ ಅಥವಾ ಅವನನ್ನು ಬರಮಾಡಿಕೊಂಡು ಅವನ ಮೈಯಿನ ಗಾಯಗಳಿಗೆಲ್ಲ ಔಷಧಿ ಹಚ್ತಾ ಇರಬೇಕಾದ್ರೆ ಅವರಿಬ್ಬರ ನಡುವೆ ನಡೆಯುವ ಆ ಸಂಭಾಷಣೆ ನಿಜಕ್ಕೂ ಹೃದಯ ಮುಟ್ಟು ಆಗಿದೆ. ಕುವೆಂಪು ಅವರು ಸಾಮಾನ್ಯವಾಗಿ ಈ ಕಾಂಟ್ರಾಸ್ಟ್ ಅಂತ ಏನರ್ತೀವಿ ಅಥವಾ ವಿರೋಧಾಭಾಸದ ರೀತಿಯ ಭಾವನೆಗಳನ್ನ ತರೋದು ಬಹಳ ಸಾಮಾನ್ಯ. ಇತ್ತ ಯುದ್ಧ ನಡೀತಾ ಇದೆ, ಅದರ ಮರುಕ್ಷಣದಲ್ಲೇ ಅವರು ಹೃದಯ ಮುಟ್ಟುವ ಈ ಭಾವನೆಗಳನ್ನ ತರ್ತಾರೆ ತಾರೆ ಮತ್ತು ವಾಲಿಯ ನಡುವೆ. ಅನ್ನೆಗ ಮತ್ತಲ ವಾಲಿ ತಮ್ಮನಂ ದ್ವಂದ್ವ ಯುದ್ಧದಿ ಗೆಲ್ದು ಎಳ್ಬಟ್ಟಿ ದುರ್ಕಿ ನಂ ಸ್ವರ್ಕಿ ಉಕ್ಕಿದ ಧೈರ್ಯದಿಂದ ಪೊಕ್ಕಂತನ್ನ ಕಿಷ್ಕಿಂದೆಯಂ ತಾರೆ ತನ್ನ ಹೆಂಡತಿ ತಾರೆ ತಾರೆ ಕೊಡಗಿನ ಉಡುಗೆಯ ಸೀರೆ ಸಿಂಗರಿಸಿದ ನೀರೆ ಕೊಡಗಿನ ಉಡುಗೆಯ ಸೀರೆ ಅಂದರೆ ಈಗಿನ ಕಾಲದ ಕೊಡಗಿನ ಸೀರೆಯನ್ನ ಕುವೆಂಪು ಅವರಲ್ಲಿ ತಾರೆಗೆ ಉಟ್ಕೊಂಡಿರುವಾಗ ಹೇಳ್ತಾರೆ. ಇದು ಸಮಕಾಲೀನ ಪದ, ಇದು ಆವಾಗ ಕೊಡಗು ಅಂತ ಇದ್ದಾರೋ ಗೊತ್ತಿಲ್ಲ. ಆದರೆ ಕುವೆಂಪು ಅವರಿಗೆ ಬಹುಶಃ ಕೊಡಗಿನ ಸೀರೆ ಮೇಲಿರುವ ಏನೋ ಮೆಚ್ಚುಗೆಯಲ್ಲಿ ವ್ಯಕ್ತವಾಗುತ್ತೆ ಅನಿಸುತ್ತೆ. ತಾರೆ ಕೊಡಗಿನ ಉಡುಗೆಯ ಸೀರೆ ಸಿಂಗರಿಸಿದ ನೀರೆ ಮುರ್ದಿಕ್ಕು ತೇರ್ಗಳಿಗೆ ಗಾಯಗಳಿಗೆ ಬಿಜ್ಜಣಿಕೆ ಬೀಸುತ್ತೆ ಕೈ ಸೋಂಕಿ ನಮೃತ ದಿಂಬಳಲಿಕೆಯ ನಾರಿಸುತ್ತೆ ಬೆಸೆಗೊಂಡಲೇರ್ವೆಸನದಾಗುವೋಗಂ ತನ್ನ ಅಮೃತದ ಕೈಗಳಿಂದ ಅವನ್ನ ಏನೋ ಮೈಮುಟ್ಟಿ ಸಮಾಧಾನ ಮಾಡಿಸಿ ಸಂತೈಸಿ ಏನೇನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾನೆ. ಗೆಲ್ದು ಬಂದಿದ್ದೊಡಂ ವಾಲಿ ಅವನು ಗೆದ್ದು ಬಂದಿದ್ರು ಕೂಡ ಯಾಕೆ ಅವನ ಮನಸ್ಸು ಖಿನ್ನವಾಗಿರುತ್ತೆ, ನಾನು ಮಾಡಿದ ಸರಿನಾ ಅಂತ. ಗೆಲ್ದು ಬಂದಿದ್ದೊಡಂ ವಾಲಿ ಖಿನ್ನ ಮುಖದಂ ಪ್ರಿಯಗೆ ಸದಿಗೊರೆದ ನಿಂತು ಹದಿ ಬದೆಗೆ ನೀನಿಂದ ಓಲೆ ರುಮೆಯೈದೈತನಕ್ಕೆ ಕೇಡಡ ಸದೋಲಾತನಂ ಬಡಿದಟ್ಟಿ ಬಂದೆ. ಅವನ ಸಾಯಿಸ್ತಿಲ್ಲ ನಿನ್ನ ಮಾತು ಕೇಳ್ಕೊಂಡು, ರುಮೆ ನೆನೆಸ್ಕೊಂಡು ಅವನ ಜೀವ ಉಳಿಸ್ದೆ, ಹೆಂಗೋ ಅವನ ಬಡಿದು ಹೊಟ್ಟೆ ಅವನು ಓಡಿಸ್ಬಿಟ್ಟೆ ನಾನು. ಆದರೂ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಏನು ಕಾರಣನೋ ಗೊತ್ತಿಲ್ಲ, ನಾನು ಮಾಡ್ತಾ ಇರೋ ಸರಿಯಾ ಅನ್ನೋ ಪ್ರಶ್ನೆ ನನ್ನನ್ನು ಯಾವಾಗಲೂ ಆವಾಗಿಂದ ಕಾಡ್ತಾ ಇದೆ, ಮುಂಚೆಂದಲೂ ಕಾಡ್ತಾ ಇತ್ತು. ನೀನೆಂದ ಒಲೆ ರುಮೆ ಎಯ್ದೈತನಕ್ಕೆ ಕೇಡೆಡ ಸದೋಲಾತನಂ ಬಡಿದಟ್ಟಿ ಬಂದೆ ಮನಮೇಕು ಸಂತಪಿಸುತ್ತಿದೆ ಕಾರಣವನೆರೆಯೇ ಮೇಣರಿತ ಕಥದಿಂದಿಂತದೇಂ ತಪಿಸುತ್ತಿರ್ಪುದು. ನಾನು ಕೇಳಿದ ಕತೆ ಇವತ್ತದು ಸರಿಯಿಲ್ಲ ಅಂತ ಅನಿಸಿದಾಗ ನನಗೆ ನೋವಾಗ್ತಿದೆಯೋ ಗೊತ್ತಿಲ್ಲ. ಗುಹೆಯೊಳನ್ನ ಮುಚ್ಚಿ ತೊರೆದು ಬಂದ ನೆಂಬಾಕ್ರೋಶ ದುಲ್ಬಣದೊಳೊಂದು ಅಂದು ನಾಂ ತಮ್ಮನ ವಿನಯವಂ ಕಿವಿಳ್ಗೇಳ್ದು ಆತನಂ ಪೆತ್ತಮ್ಮನೂರಿಂದೆ ಪೊರನೂಂಕಿದೆನ್. ಗುಂಡಿಗೆ ಬಂಡೆ ಬಡಿದು ನನ್ನ ಒಳಗಡೆನೆ ಇಟ್ಬಿಟ್ಟ ಅನ್ನೋ ಕೋಪಕ್ಕೆ ಅವನು ಬಂದಾಗ ಏನು ಹೇಳಿದ್ರು ಕೇಳಿದೆ ನಾನು ಅವನ್ನ ಹುಟ್ಟೂರಿಂದ ಅಟ್ಟಿಸ್ಬಿಟ್ಟೆ ಅವನ ಜೊತೆಗಾರರ ಜೊತೆ. ಯಾಕೋ ನನಗೆ ಇವತ್ತದು ಬೇಸರ ಅನಿಸ್ತಾ ಇದೆ. ಗುಹೆಯೊಳೆನ್ನ ಮುಚ್ಚಿ ತೊರೆದು ಬಂದನೆಂಬ ಆಕ್ರೋಶ ದುಲ್ಬಣದೊಳಂದು ನಾಂ ತಮ್ಮನ ವಿನಯಮಂ ಕಿವಿಳ್ಗೇಳ್ದು ಆತನಂ ಪೆತ್ತಮ್ಮನೂರಿಂದೆ ಪೊರನೂಕಿದನ್ ತನ್ನುರುವ ಕೆಳೆಯರ್ ವೆರಸಿ ಬೇಯಿಸಿದೆನಾರು ಮಾದೇವಿಯಂ ಸಿರಿಮನೆ ಸೆರೆಯೊಳಿಟ್ಟು. ಇಲ್ಲಿ ನೋಡು ಕಾಂಟ್ರಾಸ್ಟ್ ಹೆಂಗಿದೆ ಅಂತ. ಬೇಯಿಸಿದೆನಾರು ಮಾದೇವಿಯಂ ಸಿರಿಮನೆ ಸೆರೆಯೊಳಿಟ್ಟು. ಅವರೇನು ಬರೀ ಸೆರೆಮನೆಯಲ್ಲಿ ಇಟ್ಟಿಲ್ಲ, ಸಿರಿಮನೆಯ ಸೆರೆಯಲ್ಲಿ ಇಟ್ಟಿದ್ದಾನೆ ಪಾಪ. ಕಡೆಗಂಚಿದನ್ನ ಪೆಸರ ಪಳಿಯಂ ನಿನ್ನ ಹಿತವಾಕ್ಯಮಂ. ನೀ ನನಗೆ ಹೇಳ್ತಾ ಇದ್ದೆ ಇದು ದ್ವೇಷ ಬೇಡ ಅಂತ. ನಾನು ನನಗೊಂದು ಗೌರವ ಇಟ್ಕೊಂಡಿದ್ದೆ, ಆ ಗೌರವನ್ನೆಲ್ಲ ನಾನು ನಾಶ ಮಾಡ್ಕೊಂಡ ಈಗ ನನ್ನ ತಮ್ಮನ ದೂರ ಆಟಿ ಎರಡನ್ನೂ ನಾನು ಕಳ್ಕೊಂಬಿಟ್ಟು ನಾನು ನಿನ್ನ ಮಾತನ್ನು ನನ್ನ ಗೌರವನ್ನ ಅಷ್ಟೇ ಅಲ್ಲ ಆವಾಗವಾಗ ನನಗೆ ಅನಿಸಿದೆ ಹೋಗಿ ಕರ್ಕೊಂಬರೋಣ ತಮ್ಮನ್ನ ಅಂತ. ಆದರೆ ಯಾಕೋ ಈ ದರಿದ್ರ ಈ ವೀರಾವೇಶದ
ಆ ನಾಚಿಕೆ ಅನ್ನೋದು ಇದೆಯಲ್ಲ, ಆ ಬಿಂಕ ಅನ್ನೋದು ಇದೆಯಲ್ಲ, ಅದು ನನ್ನ ಯಾವತ್ತು ತಡೆದಿದೆ ಅಂತ ಅವನು ತನ್ನ ನೋವು ತೋಡ್ಕೊಂತಾನೆ. ಕಡೆಗಂಚಿದೆ ನನ್ನ ಪೆಸರ ಪಳಿಯಂ ನಿನ್ನ ಹಿತವಾಕ್ಯಮಂ ಮನಂ ಓರೋರ್ಮೆ ಗೈದೆನ್ನಯದ ಖಜ್ಜಮಂ ತಿದ್ದಿ ತಮ್ಮನಂ ತಾಯ್ ನೆಲಕ್ಕೆ ತರಲೆಳೆಸಿತಾದೊಡಂ ತಡೆಯಾಯ್ತು ಪುಸಿ ಬೀರೋದೊಂದು ಪುಸಿ ಲಜ್ಜೆ. ಈ ವೀರತ್ವ ಅನ್ನೋದ್ರ ಜೊತೆ ಇರುತ್ತಲ್ಲ ಲಜ್ಜೆ, ಅದು ಆ ನಾಚಿಕೆ ನನ್ನ ತಡೆದುಬಿಟ್ಟಿದೆ. ಮೇ ಆತನು ಮರುಕಮಂ ಕರುಣೆಯಂ ಮೂಡಿಸುವ ಮಾರ್ಗಮನುಳಿದು ಮುಯ್ಗೆ ಮುಯ್ಯಾಗಿ ಕೋಪ ಮನೆ ಕೆಣಕಿದನ್. ಅವನು ಕೂಡ ನನ್ನ ಜೊತೆ ಕೋಪ ಬಿಟ್ಟಿಲ್ಲ, ಮುಯ್ಯಿ ಮುಯ್ಯಿ ಅಂತಲೇ ಇದ್ದಾನೆ. ಅಷ್ಟೇ ಅಲ್ಲ, ಇವತ್ತು ಅವನ ಜೊತೆ ಹೋರಾಡ್ತಿದ್ದೀನಿ ನಾನು, ಅದು ಯಾವುದೋ ರಾಮನ ಸಹಾಯ ಕೇಳ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ ರಾಮ ಬಾಬಾ ಅಂತ ಅಷ್ಟೇ ಹೊರತುನುವೆ ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಮುಂದೆ ಅಣ್ಣನ ಜೊತೆ ಯುದ್ಧ ಮಾಡೋಣ ಅಂತ ಅವನಲ್ಲಿ ಇರಲಿಲ್ಲ ಅಂತ. ಮುಯ್ಗೆ ಮುಯ್ಯಾಗಿ ಕೋಪ ಮನೆ ಕೆಣಕಿದನ್ ಕದಡಿದನೆದೆಯ ರೋಷ ಸಾಗರದಿ ಬಡಬಾಗ್ನಿಯಂ ಈಗಳು ರಾಮನೆಂಬನಂ ಮರೆನೆಂಬಡೆದು ನಾನಾತನೆದ್ದೆಯಂ ಪತ್ತಿ ಗುರ್ದಿಕ್ಕುವಾಗಳ ಅವನಂ ಕರೆದನಾದೊಡಂ ತೋರ್ದನಿಲ್ಲ ವೀರ ನಾವೆಡೆಯೊಳಂ. ಅವನು ವೀರತ್ವನೆ ತೋರಿಸಲಿಲ್ಲ, ಯಾರೋ ರಾಮನ ಕರೀತಾ ಇದ್ದ. ಹೀಗೆ ಅವನು ಹೆಂಡತಿ ಜೊತೆ ಸಂಭಾಷಣೆ ನಡೆಸ್ತಾ ಇರ್ಬೇಕಾದ್ರೆ ಮತ್ತೆ ಈ ಕಡೆ ಸುಗ್ರೀವನಿಂದ ಆ ಕೂಗು. ಮಾತು ಮುಗುವನ್ನೆಗಂ ಕೇಳ್ದುದೊಂದಾರ್ಭಟಂ ನಡುಗೆ ಕಿಷ್ಕಿಂದೆ ಸುಗ್ರೀವನದೋ ಮತ್ತೆ ಹೆಂಡತಿ ಹೇಳ್ತದನು ಅಲ್ಲಿ. ಮತ್ತೆ ಸುಗ್ರೀವ ಬಂದ ನೋಡವನು ಎಂದ ಉಡು ಕಚ್ಚಿ ಕರಿಗೀಂಕೃತಿಯ ನಾಲಿಸುವ ಸುಪ್ತೋತ್ತ ಹರ್ಯಕ್ಷನೋಲಾದ ನಾವಾಲಿತಾನಾ ಬೀಳ ರಕ್ತೆ ಕ್ಷಣಂ. ಮತ್ತೆ ಕೋಪಗೊಂಡು ಕಣ್ಣು ಕೆಂಪು ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ತಾರೆ ಅವನ್ನ ತಡೀತಾಳೆ. ಹುಬ್ಬು ಗಂಟಿಕ್ಕಿ ನೆಗೆದೆದ್ದು ತಡೆವ ತಾರೆಯ ಕೈಯ ನೋಸರಿಸುತ್ತಿರೆ ಕೆಲಕೆ ದಿಂಡುರುಳಿದಣ್ಣೆಲಕೆ. ಅವಳು ಅವನ ಕಾಲು ಬಳಿ ಬಿದ್ದು ಕೇಳ್ಕೊಂತಾಳೆ. ಹುಬ್ಬು ಗಂಡಿಕ್ಕಿ ನೆಗೆದೆದ್ದು ತಡೆವ ತಾರೆಯ ಕೈಯನೋ ಸರಿಸುತ್ತಿರೆ. ಅವನ ಕೈ ತಳ್ತಾ ಇರ್ತಾನೆ ಅವನು. ಕೆಲಕೆ ದಿಂಡುರುಳಿದಳ್ ನೆಲಕ್ಕೆ ಕಾಲ್ವಿಡಿದಳಾಣ್ಮನಂ. ಗಂಡನ ಕಾಲಿಡಿದು ಬೇಡಿದಳ್ ಕಣ್ಬನಿಯ ಜೇನಿಳಿವ ತಾವರೆಯ ಚೆಲುವೆ. ಕಣ್ಣೀರಾಕೊಂಡು ಕೇಳ್ತಾಳೆ, ಹೇಳ್ತಾಳೆ ಇಷ್ಟತ್ತು ಏನು ಮಾತಾಡ್ತಾ ಇದ್ರು ಅದನ್ನೇ ಉಳಿಸ್ಕೊಳ್ಳಿ, ನೀವು ನಿಮ್ಮ ಶೌರ್ಯತ್ಯವ ಮುಂದೆ ನಿಮ್ಮ ಕರುಣೆನ ಕಳ್ಕೊಬೇಡಿ, ನಿಮ್ಮ ನಿಜವಾದ ಹೃದಯ ಕಳ್ಕೊಬೇಡಿ, ನೀವೆಲ್ಲ ನೆನೆಸ್ಕೊಳ್ಳಿ, ನಿಮ್ಮ ತಾಯಿ ನೆನೆಸ್ಕೊಳ್ಳಿ, ತಂದೆ ನೆನೆಸ್ಕೊಳ್ಳಿ, ನೀವು ಚಿಕ್ಕವರವಾಗಿರ್ಬೇಕಾದ್ರೆ ಆಡ್ತಾ ಇದ್ರಲ್ಲ ಅದೆಲ್ಲ ನೆನೆಸ್ಕೊಳ್ಳಿ, ಅದೆಲ್ಲ ನೆನೆಸ್ಕೊಂಡು ಅವನ್ನ ಪ್ರಾಣ ಉಳಿಸಿ ವಾಪಸ್ ಕರ್ಕೊಂಬನ್ನಿ ಅಂತ ಪಾಪ ತಾರೆ ಹೇಳ್ತಾಳೆ. ಮಾಣ್ ಮನದನ್ನ ಮಾಣ್ ಮಾರದಿರ್ಚಲಕ್ಕೆ ಜೀವನ ಶ್ರೇಯಮಂ. ನಿಮ್ಮ ದ್ವೇಷಕ್ಕೆ ಜೀವನದಲ್ಲಿ ಒಳ್ಳೆಯದು ಅನ್ನೋದನ್ನ ಮರ್ತುಬಿಡ್ಬೇಡಿ. ಮಾರದಿರ್ಚಲಕ್ಕೆ ಜೀವನ ಶ್ರೇಯಮಂ ನೀನೀಗಳೆನ್ನೊಡೆಯ ನುಡಿಯುತ್ತಿದ್ದುದನೇ ಪಿಡಿ ವೀರರ ಔದಾರ್ಯಮಂ. ವೀರನ ಔದಾರ್ಯ ಇಷ್ಟೊತ್ತು ಮಾತಾಡ್ತಿದ್ರಲ್ಲ ಅದನ್ನೇ ಹಿಡಿದು ಏನೋ ನೀವು ಯೋಚನೆ ಮಾಡಿ. ಪತಿವ್ರತಾರಮಣಿಯಂ ಆರುಮಾದೇವಿಯಂ ನೆನೆ ಪಡೆದ ತಾಯನಂತೆಯೇ ತಂದೆಯಂ ನೆನೆ ಅಂತೆ ಓಲ್ ನಿಮ್ಮಿರ್ವರೆಳೆತನದ ಲೀಲೆಯಂ ತಾರುಣ್ಯದೋಲ್ ಉಯ್ಯಾಲೆಯಂ ನೆನೆ. ನಿಮ್ಮಿಬ್ಬರ ಸಂಬಂಧವನ್ನು ನೆನೆಸ್ಕೋ. ಪಿಂತೆ ನಿಮ್ಮೊಳಿದ್ದಳ್ಕರೆಯ ಸಗ್ಗಮಂ ನೆನೆ. ನಿಮ್ಮಿಬ್ಬರ ನಡುವೆ ಇದ್ದ ಸ್ವರ್ಗ ಜೀವನ ಇದೆಯಲ್ಲ ಅದನ್ನು ನೆನೆಸ್ಕೊಳ್ಳಿ. ಇವೆಲ್ಲ ತಾತ್ಕಾಲಿಕ ಆಯ್ ಕೋಪಾಗಿ ಪಾಯಿಲ್ಲ ನಮ್ಮ ತಾರೆ ತಾಮ್ ನುಡಿದೋರೆ ಮುಗ್ಧನಾದನೆ ವಚನ ಮಂತ್ರ ದಿಮ್ಯಂಬಂತೆ ವಾಲಿಗೊದಗಿತು ಶಾಂತಿ. ಅವನು ಕೂಡ ಎಲ್ಲ ನೆನೆಸ್ಕೊತಾನೆ. ಅವನಿಗೊಂಥರ ಕಣ್ಣು ಕೆಂಪಾಗಿದ್ದುದು ಶಾಂತಿ ಆಗುತ್ತೆ. ತನ್ನ ತಮ್ಮನ್ನ ಬೆನ್ಮೇಲೆ ಹಾಕ್ಕೊಂಡು ಉಪ್ಪಾಡ್ತಾ ಇದ್ದಿದ್ದು, ಆ ತಮ್ಮ ಅಣ್ಣ 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 ಅಂತ ತೊದಲು ಮಾಡಿ ಮಾತಾಡ್ತಿರ್ಬೇಕಾದ್ರೆ ಓಡ್ ಬರ್ತಾ ಇರ್ಬೇಕಾದ್ರೆ ಸುತ್ತ ನೆರೆದ ಜನ ಎಲ್ಲ ನಗ್ತಾ ಇದ್ದಿದ್ದು ಇದೆಲ್ಲ ಅವನ ಜ್ಞಾಪಕ ಬರುತ್ತೆ. ತಾರೆ ತಾಮ್ ನುಡಿದೋರೆ ಮುಗ್ಧನಾದನೆ ವಚನ ಮಂತ್ರ ದಿಂ ಎಂಬಂತೆ ವಾಲಿಗೊದಗಿತು ಶಾಂತಿ ತಮ್ಮನಂ ಅಣ್ಣ ಬಾಬಾರೆಂದು ಜೊಲ್ಲ ತೊದಳಿಂ ಚೀರ್ವ ಸಣ್ಣ ಸುಗ್ರೀವನಂ ನೋಳ್ಪರ ಕಣ್ಮಣಿಯ ಚಿನ್ನನಂ ಕಂದ ಸುಗ್ರೀವನಂ ತನ್ನೊಲಿದ ಮುದ್ದು ಸುಗ್ರೀವನಂ ಬೆನ್ನಿನೊಳ್ಪೊತ್ತು
ತಾಯ್ ಕಂದ ಬಾರೆನ್ನುತಿರೆ ಉಪ್ಪು ಬೇಕೆ ಉಪ್ಪು ಎನ್ನುತ್ತೆ ತಾಂ ಪರಿದಾಡು ತನಿ ಬರುಂ ನಗಿಸಿದ ಚಿಕ್ಕಂದಿನೊಂದು ಚಿತ್ರಮಂ ಸ್ಮೃತಿಗೆ ಮೈದೋರೆ ರೋಷಚ್ಯುತಂ ವಾಲಿ ಶಾಂತನಾದನ್. ಅವಾಗ ಹೇಳ್ತಾನೆ, ನಿಜ ತಾರೆ, ನಾನು ಅವನಿಗೆ ನೆನಪಿಸ್ತೀನಿ, ನಾನು ಅವನು ಉಪ್ಪು ತಗೊಂಡೋಗಿದ್ದು ನೆನಪಿಸ್ತೀನಿ, ಉಪ್ಪು ತಗೊಂಡೋಗಿದ್ದು ನೆನಪಿಸಿ ಅದೇ ರೀತಿ ಉಪ್ಪು ಹಾಕ್ಕೊಂಡೇ ಬರ್ತೀನಿ ನಾನು ಇವತ್ತು, ಹೆಂಗೋ ಮಾಡಿ ಅವನು ಎತ್ಕೊಂಡು ಬಂದ್ಬಿಡ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ನಿರುಪುವೆಂತಾರೆ ಸುಗ್ರೀವನಂ ತಂದಿಂದು ರುಮೆಗೊಸುಗೆಯಂ, ರುಮೆಗೋಸ್ಕರ ನಾನು ತರ್ತೀನಿ ಇವತ್ತು, ಸಿಂಗರಿಸು ನಡೆ ನಿನ್ನ ತಂಗಿಯಂ ಚಿಕ್ಕಂದು ನಾವಾಡಿದುಪ್ಪಾಟಮಂ ಮತ್ತಿಂದು ತೋರಿದಪನೆನ್ನ ತಮ್ಮಂಗೆ ನೀನನ್ಯಮಂ ಚಿಂತಿಸಿದಿ ರಾಮ್ ಪೋಗಿ ಕಾಳೆಗದನೆವದಿಂದೆ ಪೊತ್ತು ತಹೆ ರವಿಸನು ಮಂ ಸೂನಮಂ. ಆ ರವಿ ಸೂರ್ಯಮನ್ನ ರವಿಕೋ ಮಗನ ರವಿಯ ಸೂರ್ಯನ ಮಗನನ್ನು ನಾನು ಉಪ್ಪು ಹಾಕ್ಕೊಂಡು ಇವತ್ತು ಎತ್ಕೊಂಡ್ಬರ್ತೀನಿ, ನೀನೇ ಯೋಚನೆ ಮಾಡಬೇಡ, ರುಮೆಗೆ ಹೇಳ್ಬಿಟ್ಟು ಹೇಳಿ ಅವಳೆಲ್ಲ ಸಿಂಗಾರ ಮಾಡಿರು ತನ್ನ ಗಂಡನ ಬಂದಾಗ ಸೇರ್ಕೊಳ್ಳೋಕ್ಕೆ. ಹಂಗಂತೇಳಿ ಇವನು ಕೋಟೆಯಿಂದ ಆಚೆ ಬರ್ತಾನೆ. ಪಿಂದಿಕ್ಕಿ ಕೋಂಟೆ ಪೆರ್ಬಾಗಿಲಂ ಹೊರವಳೆಯ ದಡವಿಗೈತರು ತಿಂದ್ರಜಂ ಕಂಡನ ವಿಪಿನ ಪುಷ್ಪಲತೆ ಗ್ರೈವಯಮಾಗಿದ್ದ ಸುಗ್ರೀವನಂ ವೈರಂ. ಅವನ ಎದೆ ಸೊಂಡದಲ್ಲಿ ಕತ್ತಲಲ್ಲಿ ಇವತ್ತು ಆ ಪುಷ್ಪಲತೆ ಇದೆಯಲ್ಲ ಅದರ ಹೇಳ್ತಿರೋ ದೇವರು. ಕಂಡನ ವಿಪಿನ ಪುಷ್ಪಲತೆ ಗ್ರೈವೇಯಮಾಗಿದ್ದ ಸುಗ್ರೀವನಂ ವೈರಂ ವೈರಾಗ್ರ್ಯ ಮುಂದಿದ್ದೆದ್ದೆಗೆ ಕರುಣೆಯುಕ್ಕುತಿರೆ ಮುನ್ನುಗ್ಗಿದನು ಅಣ್ಣನಪ್ಪಲೆಂದ ತಮ್ಮನಂ. ಅವನು ಮುನ್ನುಗ್ಗಿ ಬರ್ತಾ ಇರ್ಬೇಕಾದ್ರೆ ಸುಗ್ರೀವ ಅಪ್ಪಲೆಂದು ತಮ್ಮನಂ ವೈರಂ ವೈರಾಗ್ಯಂ ಹೊಂದಿದ್ದೆದೆಗೆ ಕರುಣೆಯುಕ್ಕುತಿರೆ ಮುನ್ನುಗ್ಗಿದನು ಅಣ್ಣನ್ ಅಪ್ಪಲೆಂದ ತಮ್ಮನಂ ಅಗ್ರಜನ ಹೃದಯ ಪರಿವರ್ತನೆಯ ನರಿಯದ ಸುಗ್ರೀವನ್. ಅಣ್ಣನ ಇದೆಯಲ್ಲಿ ಈ ರೀತಿ ಪರಿವರ್ತನೆ ಆಗಿರೋದು ಸುಗ್ರೀವನ್ ಗೊತ್ತಿಲ್ಲ. ಅಗ್ರಜನ ಹೃದಯ ಪರಿವರ್ತನೆಯ ನರಿಯದ ಸುಗ್ರೀವನ್ ಇಕ್ಕಿದರೆ ಬಂಡೆಗಳ ನಂಗಯ್ಯ ದಾಂಡಿ ನಿಂ ಪೊಂಡೆ ಸೆಂಡನಾಡುತ್ತೆ ಕೆಳಕ್ಕೆಣೆದು. ಅವನು ಗುಂಡುಗಳೆತ್ತಿ ಎಸಿತಾ ಇರ್ಬೇಕಾದ್ರೆ ಆ ನಂಗೈಗಳಲ್ಲಿ ಆ ಕಡೆ ಈ ಕಡೆ ತಳ್ಳುಕೊಂಡು ಯಾರು ವಾಲಿ ಗುಂಡುಗಳ ನಂಗಯ್ಯ ದಾಂಡಿ ನಿಂ ಪೊಂಡೆ ಸೆಂಡನಾಡುತ್ತ ಕೆಳಕ್ಕೆಣೆದು ಮಿಂಚು ಜವದಿಂ ಬಳಿಗೆ ಪರಿದು ಕಪಿ ಮುಷ್ಟಿಯಂ ತುಡುಕಿ ಶಾರ್ದೂಲಮಂ ಬೇರುಂಡೆ ನೆತ್ತುವೋಲ್ ತಮ್ಮನಂ ಪೊತ್ತಿ ತಾಯೂರ್ಗೆ ದಾವಿಸಿದನೈ ದೇವಾಸುರರ ಮಿದ್ದಿ ದೈತ್ಯ ಬಲಶಾಲಿ ಆವಾಲಿ. ಶಾರ್ದೂಲ ಪ್ರಾಣಿಯನ್ನು ಗರುಡ ಹೇಗೆ ಎತ್ಕೊಳ್ಳುತ್ತೋ ಹಾಗೆ ಅವನ ಎತ್ತಿ ಭುಜಕ್ಕೆ ಹಾಕ್ಕೊಂಡು ತನ್ನ ಹುಟ್ಟೂರ ಕಡೆಗೆ ವಾಲಿ ಬಂದ. ಅವಾಗೇನಾಗುತ್ತೆ, ಸನ್ಮಿತ್ರ ನಂ ಪತ್ತೋಡುವಾತ ನಂ ಕಂಡು ಹಾ ಕೈ ಮೀದ್ದುದಾಯನುತೆ ಮುಂಗೆಟ್ಟು ಬೇರೆ ಬಟ್ಟೆಯ ಕಾಣದಯ್ಯಯ್ಯೋ ರಘುಕುಲದ ಶುಭ್ರ ಕೀರ್ತಿಯ ದಾಶರಥಿ ಕಣೆಯ ಬಟ್ಟೆಯನೆ ಕೈಕೊಂಡ ನೆಚ್ಚನ್ ಕಠೋರ ಶರ ಮೃತ್ಯುವಂ ವಾನರ ಬೆಂಗೆ. ಅವನೇ ಭುಜದ ಮೇಲೆ ಹಾಕ್ಕೊಂಡು ವಾಲಿ ತನ್ನ ಕಿಷ್ಕಿಂದೆಯ ನಗರದ ಕಡೆ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಇದೇ ಸಮಯ ಅಂತ ರಾಮ ಬಿಟ್ಟ ಬಾಣನ ವಾನರನ ಬೆನ್ಗೆ. ಕಣೆಯ ಬಟ್ಟೆಯನೆ ಕೈಕೊಂಡ ನೆಚ್ಚನ್ ಕಠೋರ ಶರ ಮೃತ್ಯುವಂ ವಾನರನ ಬೆನ್ಗೆ ಬಿದ್ದನ್ ವಾಲಿ ಬಿದ್ದುದೆನೆ ಕಲ್ಪದ್ರುವಂ ವೆರಸಿ ಸಗ್ಗದ ಐರಾವತಂ ನೆಲಕ್ಕೆ. ಸ್ವರ್ಗದ ಐರಾವತ ನೆಲಕ್ಕೆ ಬಿದ್ದಾಗೆ ದುಪ್ಪಂತ ವಾಲಿ ಬೀಳ್ತಾರೆ ತಮ್ಮನ ಹೆಗಲ ಮೇಲೆ ಹಾಕ್ಕೊಂಡು. ಮುಂದೆ ಏನಾಗುತ್ತೆ ಅಂತ ನೋಡೋಣ.